ಐತಿಹಾಸಿಕವಾಗಿ ತನ್ನದೇ ಆದ ಕೊಡುಗೆಯನ್ನು ನೀಡಿರುವ ಜಿಲ್ಲೆ ಹಾವೇರಿ. ಕೃಷಿ ಪ್ರಧಾನವಾದ ಈ ಜಿಲ್ಲೆ ಬ್ಯಾಡಗಿ ಮೆಣಸಿನಕಾಯಿಗೆ ಲೋಕಪ್ರಸಿದ್ಧ. ತ್ರಿಪದಿಗಳ ಹರಿಕಾರ ಸರ್ವಜ್ಞ, ಕರ್ನಾಟಕದ ಕಬೀರ ಸಂತ ಶಿಶುನಾಳ ಶರೀಫ, ಜ್ಞಾನಪೀಠ ಪುರಸ್ಕೃತ ವಿನಾಯಕ ಕೃಷ್ಣ ಗೋಕಾಕ, ಕನಕದಾಸರು ಸೇರಿದಂತೆ ಇನ್ನಿತರೆ ಐತಿಹಾಸಿಕ ವ್ಯಕ್ತಿಗಳ ನೆಲೆಬೀಡು ಹಾವೇರಿ. ಹಾವೇರಿಗೆ ಹೊಂದಿಕೊಂಡಂತೆ ಇರುವ ಮತ್ತೊಂದು ಕವಿಗಳ ನಾಡು ಗದಗ. ಇತಿಹಾಸ ಪ್ರಸಿದ್ಧ ದೇವಾಲಯಗಳು, ಪುರಾತನ ಕವಿಗಳಿಗೆ ಹೆಸರುವಾಸಿಯಾಗಿರುವ ಗದಗ ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮುದ್ರಣಾಲಯಗಳನ್ನು ಹೊಂದಿದ್ದ ಜಿಲ್ಲೆ. ಇತಿಹಾಸ ಪ್ರಸಿದ್ಧ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಶಿವಕುಮಾರ್ ಉದಾಸಿ ಅವರಿಂದ ಕೇಂದ್ರ ಸರ್ಕಾರದ 3 ವರ್ಷಗಳ ಸಾಧನೆಯ ಕುರಿತು ಸಂದರ್ಶನ. ನಮಸ್ಕಾರ ವೀಕ್ಷಕರೇ, ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಇಂದು ನಾವು ಭಾರತ ಸರ್ಕಾರದ 3 ವರ್ಷದ ಅವಧಿಯ ಸಾಧನೆಗಳ ಬಗ್ಗೆ ಮತ್ತು ಮುಂದೆ ಆಗಬೇಕಾಗಿರುವಂಥ ವಿಚಾರಗಳ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ ಮಾತಾಡಲಿಕ್ಕೆ ಅಂತ ಇಲ್ಲಿ ಸೇರಿದ್ದೇವೆ. ಹಾವೇರಿಯ ಸಂಸದರಾಗಿರ್ತಕ್ಕಂಥ ಶಿವಕುಮಾರ್ ಉದಾಸಿಯವರು ಈಗ ನಮ್ಮ ಜೊತೆಗಿದ್ದಾರೆ. ಅವರು ಇಂದು 3 ವರ್ಷದ ಅವಧಿಯಲ್ಲಿ ಆಗಿರತಕ್ಕಂಥ ಕೆಲಸಗಳ ಬಗ್ಗೆ, ಮುಂದೆ ಆಗಬೇಕಾದಂಥ ಕೆಲಸಗಳ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಶಿವಕುಮಾರ್ ಉದಾಸಿ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಏನು 3 ವರ್ಷ ಆಗಿದೆ, ನಿಮ್ಮ ಅಭಿಪ್ರಾಯ ಪ್ರಕಾರ ಭಾರತ ಸರ್ಕಾರ ಏನೆಲ್ಲ ಮಾಡಿದೆ, ಅದನ್ನು ನೀವು ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಿ ಶಿವಕುಮಾರ್ ಅವರೇ? ನನ್ನ ಅನುಭವವನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪ್ರಧಾನಮಂತ್ರಿ ಜನ್ಧನ್ ಅಕೌಂಟನ್ನು ಮಾಡಬೇಕು. ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬನಿಗೂ ಸಹಿತ ಅಕೌಂಟ್ ಇರಬೇಕು. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ನಾವೇನು ಕರಿತಾ ಇದ್ದೀವಿ, ಆರ್ಥಿಕ ಸೇರ್ಪಡೆ. ಯಾರು ಬೇರ್ಪಡೆ ಆಗಿದ್ದರು ಅವ್ರನ್ನೆಲ್ಲ ಸೇರ್ಪಡೆ ಮಾಡಿ ಅವರ ಜೀವನವನ್ನು ಸುಸ್ಥಿರ ಜೀವನ ಮಾಡುವಂಥದ್ದಕ್ಕೆ ಏನು ಬೇಕು ಅನ್ನುವಂಥ ಒಂದು ಕಾಯಕಲ್ಪವನ್ನು ಮಾಡಿದಂಥ ಒಂದು ಸಂದರ್ಭದಲ್ಲಿ ಕೇವಲ 6 ತಿಂಗಳಲ್ಲಿ ಸುಮಾರು 10 ಕೋಟಿ ಜನಕ್ಕಿಂತ ಜಾಸ್ತಿ ಇವತ್ತು ಅವರು ಅಕೌಂಟ್ಗಳು ಮಾಡಿ ಇವತ್ತಿಗೆ ಟೋಟಲ್ 23.5 ಕೋಟಿ ಜನ ಪ್ರಧಾನಮಂತ್ರಿ ಜನ್ಧನ್ ಅಕೌಂಟು ಇವತ್ತು ಖಾತೆಯನ್ನು ತೆಗೆದಿದ್ದಾರೆ. ಇವತ್ತು ಭಾಳಷ್ಟು ಜನ ಮಧ್ಯಮ ಮತ್ತು APL ಅಬೋವ್ ಪವರ್ಟಿ ಲೆವೆಲ್ಲಿರುವಂಥ ಜನರು ಏನೋ ಕಾರಣಕ್ಕಾಗಿ ಕಾಯಿಲೆಗೆ ತುತ್ತಾಗಿದ್ದರೆ ಅವ್ರ ಮನೆಯಲ್ಲೇ ಏನು ಸೇವಿಂಗ್ಸ್ ಮಾಡಿಟ್ಟಿದ್ರು, ಸಂಗ್ರಹ ಮಾಡಿಟ್ಟಿದ್ರು, ಅಷ್ಟು ದುಡ್ಡು ದವಾಖಾನಿಗೆ ಹಾಕುವಂಥದ್ದಾಗ್ತಿತ್ತು. ಮೊಟ್ಟ ಮೊದಲೇ ಬಾರಿಗೆ ಈ ಥರ ತೊಂದರೆ ಆಗ್ತಾ ಇರೋದನ್ನು ತಪ್ಪಿಸ್ಬೇಕು ಮತ್ತು ಅವ್ರಿಗೆ ಅಫೋರ್ಡಬಲ್ ಮೆಡಿಕೇಷನ್ ಅಥವಾ ಅವ್ರಿಗೆ ಟ್ರೀಟ್ಮೆಂಟ್ ಸಿಗಬೇಕು ಅನ್ನೋವಂಥ ಒಂದು ಕಾರಣಕ್ಕಾಗಿ ಪ್ರಧಾನಮಂತ್ರಿಗಳು ನಮ್ಮ ಅನಂತಕುಮಾರ್ ಅವರ ಖಾತೆಯಿಂದ ಇವತ್ತು ಜನರಿಕ್ ಔಷಧಿಯನ್ನು ಜನಸಾಮಾನ್ಯರಿಗೆ ಕಡಿಮೆ ರೇಟ್ನಲ್ಲಿ, ಏನು ಬ್ರ್ಯಾಂಡೆಡ್ ಔಷಧಿಗಳೇನು ಮಾರಾಟ ಆಗ್ತಿದ್ವು ಮಾರ್ಕೆಟಲ್ಲಿ, ಮತ್ತು ಎಕ್ಸಾಬರೆಂಟ್ ರೇಟು ದೊಡ್ಡ ಪ್ರಮಾಣದಲ್ಲಿ ಡಿಫ್ರೆನ್ಸ್ ಇರುವಂಥದ್ದನ್ನು ಇವತ್ತು ಜನರಿಕ್ ಮೆಡಿಸಿನ್ ಮುಖಾಂತರ, ಜನ ಔಷಧಿ ಅನ್ನುವಂಥದ್ರ ಮುಖಾಂತರ ಎಲ್ರಿಗೂ ಸಹಿತ ಅಫೋರ್ಡಬಲ್ ಪ್ರೈಸಲ್ಲಿ ಕಡಿಮೆ ದರದಲ್ಲಿ ಜನಸಾಮಾನ್ಯರಿಗೆ ಕೊಡುವಂಥದ್ದು ಒಂದು ಯಾವುದಾದ್ರೂ ಕ್ರಾಂತಿಕಾರಿ ಬದಲಾವಣೆ ತಂದಿದ್ರೆ ಅದು ನರೇಂದ್ರ ಮೋದಿಯವರ ಸರ್ಕಾರ. ಪ್ರತಿಯೊಬ್ಬ ಜನಸಾಮಾನ್ಯಗೂ ಸಹಿತ ಇವತ್ತು ಇನ್ಸೂರೆನ್ಸ್ ಇರಲಿಲ್ಲ ಈ ದೇಶದಲ್ಲಿ. ಯಾರು ಶ್ರೀಮಂತರಿದ್ದರು ಅವರು ಇನ್ಸೂರೆನ್ಸ್ ಮಾಡಿಸ್ತಾಯಿದ್ರು. ಆದರೆ ಇವತ್ತು ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನಾ, ಪ್ರಧಾನಮಂತ್ರಿ ಜೀವನ್ ಸುರಕ್ಷಾ ಯೋಜನಾ ಇವೆರಡು ಯೋಜನೆಯಲ್ಲಿ ನೀವು ಇದನ್ನು ನೋಡಬೇಕು. 342 ರೂಪಾಯಿ ನಾವು ಕಟ್ಟಿದರೆ 2 ಲಕ್ಷ ರೂಪಾಯಿದ್ದು ಜೀವನ್ ಬಿಮಾ ಯೋಜನಾ, 2 ಲಕ್ಷ ರೂಪಾಯಿದ್ದು ಜೀವನ್ ಸುರಕ್ಷಾ ಯೋಜನಾ. ನಾವು ಕೃಷಿ ಬಗ್ಗೆ ಮಾತಾಡಿದಾಗ ಪರಿಹಾರದ ವಿಷಯ ಬರುತ್ತೆ, ಹಾಗೆ ಅದನ್ನು ವೈಜ್ಞಾನಿಕವಾಗಿ ಬೆಲೆ ನಿಗದಿಪಡಿಸುವಂಥ ವಿಷಯವೂ ಸಹ ಬರುತ್ತೆ. ಭಾಳ ಸಂದರ್ಭಗಳು ಏನಂತಂದರೆ ಪರಿಹಾರ ಕೊಡೋದು ಒಂದು ಭಾಗ, ಬಟ್ ಜನರಲ್ಲಿ ಇರೋವಂಥ ಕಲ್ಪನೆ ಏನಂತಂದರೆ, ಪರಿಕಲ್ಪನೆ ಏನು ಅಂತಂದರೆ, ನಾವು ಇನ್ಶೂರೆನ್ಸ್ ಅಮೌಂಟ್ನ ತುಂಬ್ತೀವಿ ಆದರೆ ನಮಗೇನು ಪರಿಹಾರನೇ ಬರಲ್ಲ ಅಂತ. ಈ ವಿಷಯದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಇವತ್ತಿಗೂ ನಿಮ್ಗೆ ಆಶ್ಚರ್ಯ ಆಗ್ತೈತಿ, ಇಡೀ ದೇಶದಾಗ 13.5 ಕೋಟಿ ರೈತರು ಇದ್ರೆ ಕವರ್ ಆಗ್ತಾ ಇರೋದು 2.5-2.75 ಕೋಟಿ ರೈತರು ಮಾತ್ರ. ಇವತ್ತು ಉದಾಹರಣೆಗೆ 78 ಲಕ್ಷ ರೈತರು ಕರ್ನಾಟಕದಲ್ಲಿದ್ದರೆ ಕೇವಲ ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ಇವತ್ತು ಇನ್ಸೂರೆನ್ಸ್ ಕ್ಲೇಮ್ ಆಗಿರುವಂಥದ್ದು, ಇನ್ಸೂರೆನ್ಸ್ ಕವರೇಜ್ ಆಗದಂಥವ್ರು
ಒಂಬತ್ತೂವರೆ ಲಕ್ಷ ಜನ ಅದರಲ್ಲಿ 580,000 ಜನಕ್ಕೆ ಮಾತ್ರ ಈ ಸಲ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಸಿಕ್ಕಿತು 944 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಈ ಸಲ ಇನ್ಶೂರೆನ್ಸ್ ಬಿಡುಗಡೆ ಆಗಿದ್ದು 2016 ಖಾರೀಫ್ನಲ್ಲಿ ಹಾವೇರಿ ಜಿಲ್ಲೆಗೆ 181 ಕೋಟಿ ನಂದ ಇನ್ನೊಂದು ಜಿಲ್ಲೆಯಾದಂಥ ಗದಗ ಜಿಲ್ಲೆಗೆ 30 ಕೋಟಿ 99 ಲಕ್ಷ ರೂಪಾಯಿ ಬಿಡುಗಡೆ ಆಗಿದ್ದು ಇವತ್ತು ದೊಡ್ಡ ಪ್ರಮಾಣದಲ್ಲಿ 90,000 ಜನ ರೈತರು ಹಾವೇರಿಯಲ್ಲಿ 25,000 ಜನ ರೈತರು ಗದಗನಲ್ಲಿ ಇದರ ಒಂದು ಬೆನಿಫಿಟನ್ನು ಪಡಿತಾ ಇದ್ದಾರೆ ನನ್ನ ಎರಡು ಜಿಲ್ಲೆಗಳಲ್ಲಿ ನಡುವೆ 224 ಕೋಟಿಗಿಂತ ಜಾಸ್ತಿ ದುಡ್ಡು ಇವತ್ತು ಕ್ರಾಪ್ ಇನ್ಶೂರೆನ್ಸಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಅತಿ ಹೆಚ್ಚಿನ ಸೌಲಭ್ಯ ನನ್ನ ಲೋಕಸಭಾ ವ್ಯಾಪ್ತಿಯಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ನನಗೆ ಭಾಳ ಸಂತೋಷ ಉಂಟು ನರೇಂದ್ರ ಮೋದಿಯವರ ಸರ್ಕಾರ ಯಾವಾಗಲೂ ಹೇಳ್ತಾ ಇರೋದ ರಿಫಾರ್ಮ್ ಟ್ರಾನ್ಸ್ಫಾರ್ಮ್ ಆ್ಯಂಡ್ ಪರ್ಫಾರ್ಮ್ ಇವತ್ತು ಸುಧಾರಣೆ ಬದಲಾವಣೆ ಮತ್ತು ನಿರಂತರವಾಗಿ ಅದನ್ನು ಮಾಡ್ತಾ ಇರೋವಂಥ ಕ್ರಿಯೆಯನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತ ಈ ಟ್ರಾನ್ಸ್ಪರೆನ್ಸಿಯಲ್ಲಿ ಏನಾಗಬೇಕು ಆಗ್ತಾ ಇದೆ ಅಂತಂದರೆ ಯಾವಾಗ ಈ ರೀತಿ ಅತಿ ಸಣ್ಣ ರೈತನೂ ಸಹಿತ ಕವರೇಜ್ ಮೂಲಕ ಬರ್ತಾನೆ ಮತ್ತು ನಿಖರವಾಗಿ ನಿರ್ದಿಷ್ಟವಾಗಿ ಫಾರ್ಮ್ ಆ್ಯಂಡ್ ಫಾರ್ಮರ್ ಸ್ಪೆಸಿಫಿಕ್ ಇನ್ಶೂರೆನ್ಸ್ ಸಿಕ್ತು ಅಂತಂದರೆ ಆವಾಗ ಇಟ್ ವಿಲ್ ಬಿ ವೆರಿ ಆಲ್ ರೈಟ್ ಬಟ್ ಆ ಹಂತದಲ್ಲಿ ಆಗಲೇ ನಾವೀಗಾಗಲೇ ಒಂದು 3-4 ಜಿಲ್ಲೆಗಳಲ್ಲಿ ಇವತ್ತು ಪೈಲಟ್ ಪ್ರಾಜೆಕ್ಟನ್ನು ಸಹಿತ ಮಾಡಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಹಂತ ಹಂತವಾಗಿ ಇದನ್ನು ವಿಸ್ತಾರ ಮಾಡುವಂಥದ್ದು ಆಗ್ತದೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಇಲ್ಲಿ ಮಳೆ ಆಗ್ತೈತೆ ರೀ ಅಲ್ಲೇ ಒಂದು 1/2 ಕಿಲೋಮೀಟ್ರ್ ಮುಂದೆ ಮಳೆ ಇರಲ್ಲ ಮತ್ತು ಹವಾಮಾನನೂ ಸಹಿತ ಚೇಂಜಸ್ ಬಿಕಾಸ್ ಆಫ್ ದ ಕ್ಲೈಮೇಟ್ ಚೇಂಜ್ ಭಾಳಷ್ಟು ವ್ಯತಿರಿಕ್ತವಾಗಿ ನಾವೇನು ಸಣ್ಣವರಿದ್ದಾಗ ನೋಡ್ತಿದ್ವಿ ಅದು ಇವತ್ತಿಲ್ಲ ಇವನ್ನೆಲ್ಲವನ್ನು ಇಟ್ಕೊಂಡು ಇವತ್ತು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸು ನಮ್ಮ ಸರ್ಕಾರ ಮಾಡಿದೆ ಸೊ ಇವ್ಯಾವ ಸೌಲಭ್ಯಗಳಿರಲ್ಲ ಇದರ ಅದರೀ ಮುಖ್ಯವಾಗಿ ಕ್ರಾಪ್ ಇನ್ಶೂರೆನ್ಸ್ ಪ್ರೀಮಿಯಮ್ ಏನಿತ್ತು ದೊಡ್ಡ ಪ್ರಮಾಣದ ಪ್ರೀಮಿಯಮ್ ಇತ್ತು 5% ತನಕ ನಾವು ಪ್ರೀಮಿಯಮ್ ಕಟ್ಟಬೇಕಾಗಿತ್ತು ಅಗ್ರಿಕಲ್ಚರ್ ಕ್ರಾಪ್ಸ್ಗೆ 8-15% ಹಾರ್ಟಿಕಲ್ಚರ್ ಕ್ರಾಪಿಗೆ ಕಟ್ಟಬೇಕಾಗಿತ್ತು ಇವತ್ತು ಅದನ್ನು ನಾವು 1.5%-2%ಗೆ ಖಾರೀಫು ಮತ್ತು ಇನ್ನೊಂದಕ್ಕೆ ಕಡಿಮೆ ಮಾಡಿದ್ದೇವೆ ಮತ್ತು ಕ್ರಾಪ್ ಇನ್ಶೂರೆನ್ಸ್ಗೆ ಪ್ರೀಮಿಯಮ್ಮು ಹಾರ್ಟಿಕಲ್ಚರ್ ಕ್ರಾಪ್ಸ್ಗೆ 15% ಇದ್ದದ್ದನ್ನು ಇವತ್ತು ನಾವು 4% ಇತ್ತು ಇವೆಲ್ಲವೂ ಸಹಿತ ಇವತ್ತು ರೈತರಿಗೆ ಒಂದು ಬದಲಾವಣೆ ಘಟ್ಟದಲ್ಲಿರುವಂಥ ಟ್ರಾನ್ಸ್ಫಾರ್ಮೇಟಿವ್ ಸ್ಟೇಜಲ್ಲಿರುವಂಥ ಒಂದು ಒಳ್ಳೆ ಒಂದು ಸರ್ಕಾರ ಮಾಡ್ತಾ ಇರುವಂಥ ಯೋಜನೆ ಅಂತ ಯೂನಿಫೈಡ್ ಇನ್ಯಾಮ್ ಇವತ್ತು ಇಡೀ ದೇಶಾದ್ಯಂತ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಎಲೆಕ್ಟ್ರಾನಿಕಲಿ ಡಿಜಿಟಲಿ ಕನೆಕ್ಟ್ ಆಗಿದ್ದರಿಂದ ಇವತ್ತು ರೈತರಿಗೆ ಒಳ್ಳೆಯ ಬೆಲೆ ಎಲ್ಲ ಕಡೆಯಿಂದ ಅವ್ರಿಗೆ ತಿಳಿಯುವಂಥದ್ದಾಗಿ ಮಧ್ಯವರ್ತಿಗಳ ಮುಖಾಂತರ ಏನು ಅವ್ರಿಗೆ ಅನ್ಯಾಯ ಆಗ್ತಾಯಿತ್ತು ಅದು ಸರಿಪಡಿಸೋದ್ರ ಜೊತೆಗೆ ಅವರ ಏನು ಬೆಳೆದಿರ್ತಾರೆ ಅದಕ್ಕೆ ಯೋಗ್ಯವಾಗಿರುವಂಥ ಬೆಲೆ ಸಿಗೋದಕ್ಕೂ ಸಹಿತ ಕಾರಣ ಆಗುವಂಥದ್ದು ಒಂದು ಕಾರಣ ಎರಡನೇದು ಸಾಯಿಲ್ ಹೆಲ್ತ್ ಬಗ್ಗೆ ಮಣ್ಣಿನ ಗುಣಮಟ್ಟದ ಬಗ್ಗೆ ಭಾಳಷ್ಟು ಇಗ್ನೋರೆನ್ಸ್ ಅಥವಾ ಜನರಲ್ಲಿ ರೈತರಲ್ಲಿ ಅದರ ಬಗ್ಗೆ ಅರಿವಿರಲಿಲ್ಲ ಅದಕ್ಕೆ ಇವತ್ತು ಲ್ಯಾಬೊರೇಟ್ರಿಗಳನ್ನು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡಿ ಅದಕ್ಕೆ ಬೇಕಾಗಿರುವಂಥ ಸಾಯಿಲ್ ಟೆಸ್ಟ್ ಮಾಡಿ ಏನೇನು ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಆ್ಯಡ್ ಮಾಡಬೇಕು ಅನ್ನುವಂಥ ರಿಪೋರ್ಟನ್ನು ಕೊಡುವಂಥದ್ದು ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನುವಂಥದ್ದನ್ನು ಕೊಟ್ಟು ಅದರ ಮೂಲಕ ಸರ್ಕಾರ ರಾಜ್ಯ ಸರ್ಕಾರಗಳ ಮುಖಾಂತರ ಅದನ್ನು ಮಾಡಿಸ್ತಾ ಇರುವಂಥದ್ದು ಸಹಿತ ಇವತ್ತು ನಮ್ಮಲ್ಲಿ ಒಂದು ಅದರ ಜೊತೆಗೆ ಪ್ರಧಾನಮಂತ್ರಿ ಕೃಷಿ ಸಂಚಯನ ಯೋಜನೆ ಏನು ಇವತ್ತು ನೀರಿನ ಬಗ್ಗೆ ಇಷ್ಟು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಎಲ್ಲ ಕಡೆಗೆ ನೀರನ್ನು ನಾವು ಯಾವ ರೀತಿ ಮಿತವಾಗಿ ಉಪಯೋಗಿಸ್ಬೇಕು ಅನ್ನೋಂಥ ಒಂದೇ ಕಾರಣಕ್ಕೆ ಇಡೀ ದೇಶಾದ್ಯಂತ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಕೃಷಿ ಸಂಚಯನ ಯೋಜನೆ ಅನ್ನುವಂಥ ಯೋಜನೆಯನ್ನು ಮಾಡಿ ರೈತರಿಗೆ ಅದು ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಅಂದರೆ ಪ್ರತಿಯೊಂದು ಹನಿ ನೀರಿಗೆ ಅದು ಜಾಸ್ತಿ ಉತ್ಪಾದನೆಯನ್ನು ಯಾವ ರೀತಿ ಮಾಡಬೇಕು ನೀರನ್ನು ಮಿತವಾಗಿ ಮತ್ತು ಹಿತವಾಗಿ ಮತ್ತು ಯೋಗ್ಯವಾಗಿ ಉಪಯೋಗಿಸಿ ಅದರಿಂದ ನಾವು ಜಾಸ್ತಿ ಪ್ರೊಡಕ್ಟಿವಿಟಿಯನ್ನು ತರಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಮಾಡಿರುವಂಥದ್ದು ಇದನ್ನು ಮಾಡೋದ್ರ ಮೂಲಕ ಇವತ್ತು ನಿಮಗೆ ಗೊತ್ತಿರಲಿ ದೇಶದಲ್ಲಿರುವಂಥ 625 ಜಿಲ್ಲೆಗಳಿಗೆ 49,000 ಕೋಟಿ ರೂಪಾಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಯನ ಯೋಜನೆ 5 ವರ್ಷಗಳಲ್ಲಿ ಮಾಡುವಂಥ ಕಾರ್ಯಕ್ರಮವನ್ನು ಸಹಿತ ನಮ್ಮ ಸರ್ಕಾರ ಕೊಟ್ಟಿದೆ ಏನು ಪ್ರಧಾನಮಂತ್ರಿ ಕೃಷಿ ಸಿಂಚಯನ ಯೋಜನೆ ಅಂದರೆ ನೀರನ್ನು ಇವತ್ತೇನು ಕೆಳಗಡೆ ಹೋದಂಥ ಅಂತರ್ಜಲ ಏನು ಕುಸ್ತಿದೆ ಇದನ್ನು ನಾವು ಯಾವ ರೀತಿ ರೀಚಾರ್ಜ್ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥ ಚೆಕ್ ಡ್ಯಾಮ್ಗಳನ್ನು ಕಟ್ಟುವಂಥದ್ದಿರಲಿ ಅದರ ಜೊತೆಗೆ ಸ್ಪ್ರಿಂಕ್ಲರು ಮತ್ತು ನಮ್ಮ ಡ್ರಿಪ್ ಇರಿಗೇಷನ್ ಯೂಸ್ ಮಾಡಿ ನೀರನ್ನು ಮಿತವಾಗಿ ಯೂಸ್ ಮಾಡುವಂಥದ್ದಿರಲಿ ಅದರ ಜೊತೆಗೆ ಇವತ್ತು ಅಂತರ್ಜಲನ ಮೇಲೆತ್ತಬೇಕು ಅಂತಂದರೆ ರೀಚಾರ್ಜಿಂಗ್ ಆಫ್ ಬೋರ್ವೆಲ್ಸ್ ಇರ್ಬೋದು ಇವನ್ನೆಲ್ಲವನ್ನೂ ಸಹಿತ ಮಾಡುವಂಥ ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದರ ಒಂದು ಡಿಟೇಲ್
ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಅದರಲ್ಲಿ ರಾಜ್ಯ ಸರ್ಕಾರದ 50% ಮತ್ತು ಕೇಂದ್ರ ಸರ್ಕಾರದ 50% ದುಡ್ಡಿನಲ್ಲಿ ಇವತ್ತು ಪ್ರಧಾನಮಂತ್ರಿ ಕೃಷಿ ಸಂಚಯನ ಯೋಜನೆ ಸಹಿತ ಸರ್ಕಾರ ಮತ್ತು ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಇಷ್ಟು ಹೊತ್ತುವರೆಗೆ ನೀವು ಕೃಷಿ ಬಗ್ಗೆ ಮಾತಾಡಿದ್ರಿ ಯಾವ ರೀತಿ ವೈಜ್ಞಾನಿಕ ಬೆಲೆ ನಿಗದಿಪಡಿಸುವ ಬಗ್ಗೆ ಕೇಂದ್ರ ಸರ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೆ ಅಂತ ಬಟ್ ಯುವಕರಿಗೆ ಏನು ಸಿಗ್ತಾ ಇದೆ ನಿಮ್ಮ ಸರ್ಕಾರದಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರ ಸ್ವೀಕರಿಸಿದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಗೆ ಒಂದು ಸಚಿವಾಲಯವನ್ನು ನಾವು ತರದ್ವಿ ಅದಕ್ಕೊಬ್ಬ ಮಂತ್ರಿಗಳನ್ನು ನೇಮಕ ಮಾಡಿದ್ರು ಅದರ ಮೂಲಕ ಇವತ್ತು ಇಡೀ ದೇಶಾದ್ಯಂತ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ ಏನು ಕರೀತೀವಿ ಎಲ್ಲ 600 ಜಿಲ್ಲೆಗಳಲ್ಲೂ ಸಹಿತ ಅದನ್ನು ಓಪನ್ ಮಾಡಿ ಅದರ ಮೂಲಕ ನಮ್ಮ ಯುವಕರಲ್ಲಿರುವಂತ ಕೌಶಲ್ಯ ಏನಿತ್ತು ವೃತ್ತಿ ಕೌಶಲ್ಯ ಅದು ಹೊರಗಡೆ ಬರಬೇಕು ಅದಕ್ಕೆ ಬೇಕಾಗಿರುವಂತ ಟ್ರೈನಿಂಗ್ ಅದಕ್ಕೆ ಬೇಕಾಗಿರುವಂತ ಇನ್ಸೆಂಟಿವ್ 6 ತಿಂಗಳ ಆದಮೇಲೆ ಸರ್ಟಿಫಿಕೇಶನ್ ಮಾಡಿ ಈಗಾಗಲೇ ಗದಗನಲ್ಲಿ ಹಾವೇರಿಯಲ್ಲಿ ಇನ್ನ ಓಪನ್ ಆಗಿಲ್ಲ ಮುಂದಿನ ದಿನಮಾನಗಳಲ್ಲಿ ಅದು ಸಹಿತ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಓಪನ್ ಆಗ್ತದೆ ಇವತ್ತು ಬಹಳಷ್ಟು 100 ಕೋಟಿಗಿಂತ ಜಾಸ್ತಿ ಇವತ್ತು ಮೊಬೈಲ್ ಹ್ಯಾಂಡ್ಸೆಟ್ಗಳು ಇವತ್ತು ಅದಾವ ಈ ದೇಶದಾಗ 125 ಕೋಟಿ ಜನಸಂಖ್ಯೆ ಇದ್ದರೆ 100 ಕೋಟಿಗಿಂತ ಜಾಸ್ತಿ ಮೊಬೈಲ್ ಹ್ಯಾಂಡ್ಸೆಟ್ ಅದಾವ ಇದು ರಿಪೇರಿಗೆ ಬಂತು ಅಂದರೆ ಮಾಡುವಂಥದ್ದನ್ನು ಸಣ್ಣ ವಿಷಯ ಆದರೆ ಅದಕ್ಕೆ ಬೇಕಾಗಿರುವಂಥ ಈ ಜಿಲ್ಲಾ ಮಟ್ಟದಲ್ಲಿ ಅಥವಾ ಒಂದು ತಾಲೂಕಾ ಮಟ್ಟದಲ್ಲಿ ಒಂದು ಅಂಗಡಿ ಇಟ್ಕೊಂಡ್ರೆ ಒಂದು ಸ್ವಾವಲಂಬ ಆಗ್ತಾನೆ ಆ ಥರ ಮಾಡಬೇಕು ಅಂದರೆ ಕೆಲಸಕ್ಕೆ ದುಡ್ಡು ಯಾರು ಕೊಡ್ತಾರೆ ಅಂದರೆ ಮುದ್ರಾ ಯೋಜನೆ ಅಂತಂದೇವೆ ನಾವು ಇವತ್ತು ಸ್ಕಿಲ್ ಅಷ್ಟೇ ಅಲ್ಲ ಸ್ವಾವಲಂಬಿಗಳು ಆಗಿಬಿಟ್ಟು ಕೆಲಸ ಮಾಡ್ಕೋಬೇಕು ಅನ್ನೋಂಥ ಯುವಕ ಯುವತಿಯರು ಇದ್ದರೂ ಸಹಿತ ಅವ್ರಿಗೆ ಸಾಲದ ರೂಪವಾಗಿ ಇವತ್ತು ಮುದ್ರಾ ಯೋಜನೆ ಅಡಿಯಲ್ಲಿ ಎಲ್ರಿಗೂ ಸಹಿತ ಇವತ್ತು ದುಡ್ಡು ಕೊಡುವಂಥದ್ದು ಬ್ಯಾಂಕ್ನಿಂದ ಆಗ್ತದೆ ಗ್ಯಾರಂಟಿ ಕೇಳ್ತಾ ಇಲ್ಲ ಭಾರತ ಸರ್ಕಾರ ಅದು ಗ್ಯಾರಂಟಿ ಕೊಡ್ತೈತಿ ಎಲ್ರಿಗೂ ಸಹಿತ ಇವತ್ತು ನಮ್ಮ ದೇಶದಲ್ಲಿ 6 ಕೋಟಿ ಸ್ವಯಂ ಉದ್ಯೋಗಿಗಳಿಗೆ ನಾವು 3.5-4 ಲಕ್ಷ ಕೋಟಿ ರೂಪಾಯಿಯನ್ನು ಸಾಲ ಕೊಡಬೇಕು ಅಂತ ಗುರಿಯನ್ನು ನಿಗದಿ ಮಾಡಿದಿರುವಂಥ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರ ಹಾವೇರಿಯಲ್ಲಿ 20,720 ಜನ ಫಲಾನುಭವಿಗಳಿಗೆ 240 ಕೋಟಿ 50 ಲಕ್ಷ ರೂಪಾಯಿ ಮುದ್ರಾ ಯೋಜನೆಗಳಲ್ಲಿ ದುಡ್ಡು ಬಿಡುಗಡೆಯಾಗಿದೆ ಸಾಲ ಮಂಜೂರಾತಿ ಆಗಿದೆ ಗದಗ ಜಿಲ್ಲೆಯಲ್ಲಿ 101 ಕೋಟಿ 16 ಲಕ್ಷ ರೂಪಾಯಿಯಷ್ಟು ದುಡ್ಡು ಇವತ್ತು ಮಂಜೂರಾತಿ ಆಗಿ ಯಾರು ಸ್ವಾವಲಂಬಿಗಳಾಗಿ ಯಾವುದೇ ಅದರಲ್ಲಿ ವಿಶೇಷವಾಗಿ ನಿಮಗೆ ನಾನು ಕೇಳ್ಪಟ್ಟಿರೋದೇನು ಅಂತಂದರೆ 3 ಕೋಟಿಗಿಂತ ಜಾಸ್ತಿ ಜನರಿಗೆ ಈ ದೇಶದಲ್ಲಿ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಕೊಟ್ಟು ಇವತ್ತು ಅದರಲ್ಲಿ ಶೇಕಡ 40-50% ಜಾಸ್ತಿ ಮಹಿಳೆಯರಿಗೆ ಕೊಟ್ಟು ಇವತ್ತು ಅದರಲ್ಲಿ ಶೇಕಡ 33% ಅಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಕೊಟ್ಟುವಂಥದ್ದು ಸಹಿತ ಈ ಸರ್ಕಾರದ ಆಗಿದೆ ಈ ಡಿಜಿಟಲ್ ಇಂಡಿಯಾ ಸ್ಟಾರ್ಟಪ್ ಇಂಡಿಯಾ ಸ್ಟ್ಯಾಂಡಪ್ ಇಂಡಿಯಾ ಇದರಿಂದ ಯುವಕರಿಗೆ ಏನಾದರೂ ಅನುಕೂಲ ಆಗಿದೆನಾ ಹ್ಯಾಕಥಲಾನ್ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಸಹಿತ ನಮ್ಮ ಸರ್ಕಾರ ಮಾಡ್ತಾ ಇದೆ ಏನು ಹ್ಯಾಕಥಲಾನ್ ಅಂದರೆ ಮ್ಯಾರಥಾನ್ ಬಗ್ಗೆ ನಾವು ಕೇಳಿದ್ದೇವೆ ಹ್ಯಾಕಥಲಾನ್ ಅಂತಂದರೆ ನಮ್ಮ ದೇಶದಲ್ಲಿರುವಂಥ ಇಂಜಿನಿಯರಿಂಗ್ ಅಥವಾ ಸೈನ್ಸ್ ಸ್ಟೂಡೆಂಟ್ಸ್ ಯಾರ್ಯಾರು ಗ್ರ್ಯಾಜುಯೇಟ್ ಆಗಿ ಬರ್ತಾರೆ ನಿಮ್ಗೆ ಗೊತ್ತಿರಲಿ R&Dಯಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಈ ದೇಶದಲ್ಲಿ ಭಾಳ ಕಡಿಮೆ ದುಡ್ಡು ಖರ್ಚಾಗ್ತಾ ಇತ್ತು ಇವತ್ತಿಗೂ ನರೇಂದ್ರ ಮೋದಿಯವ್ರ ಸರ್ಕಾರ ಬಂದ ಮೇಲೆ ನಮ್ಮ ಯುವಕರು ಮಾಡ್ತಾ ಇರುವಂಥ ಒಂದು ಯಾವುದಾದ್ರು ಇನೋವೇಟಿವ್ ಐಡಿಯಾ ಇದ್ದರೆ ಅದನ್ನು ಪ್ರತಿ 6 ತಿಂಗಳಿಗೆ ಒಂದು ಕಡೆ ಎಲ್ಲ ಕಡೆಗೆ ಆ ಹ್ಯಾಕಥಾನ್ ಒಂದು ಪ್ರೋಗ್ರಾಮನ್ನು ಮಾಡ್ತಾರೆ ನಿಮ್ಮಲ್ಲಿರುವಂಥ ಇನೋವೇಟಿವ್ ಐಡಿಯಾನ್ನು ಅಲ್ಲೇ ನೀವು ಪ್ರೆಸೆಂಟ್ ಮಾಡಬೇಕು ಯಾವ ಇನೋವೇಟಿವ್ ಐಡಿಯಾ ಇದೆ ಅಂತಂದರೆ ಆ ಐಡಿಯಾನ್ನು ತಗೊಂಡು ಅದನ್ನು ಪುಷ್ ಮಾಡಿ ಆ ಐಡಿಯಾನ್ನು ಇವತ್ತು ಕಂಡುಹಿಡಿಯುವಂಥದ್ದಕ್ಕೆ ದುಡ್ಡನ್ನು ಹಾಕುವಂಥದ್ದು ಸರ್ಕಾರ ಸಹಿತ ಅವ್ರಿಗೆ ಒಂದು ಸಬ್ಸಿಡಿ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಒಂದು ಪುಷ್ ಮಾಡಿ ಒಂದು ಸಪೋರ್ಟ್ ಕೊಡುವಂಥದ್ದು ಇದೇ ಸ್ಟ್ಯಾಂಡಪ್ ಆ್ಯಂಡ್ ಸ್ಟಾರ್ಟಪ್ ಅಂತ ನಾವು ಕೇಳ್ತಾ ಇದ್ದೇವೆ ಸ್ಟಾರ್ಟಪ್ಪಲ್ಲೂ ಅಷ್ಟೇ ಏನಾಗ್ತಾ ಇದೆ ಒಂದು ಇನೋವೇಟಿವ್ ಐಡಿಯಾಗೆ ಅದರ ಮೇಲೆ ವೆಂಚರ್ ಕ್ಯಾಪಿಟಲ್ ಅಂತ ನಾವೇನು ಕರಿತಿದ್ವಿ ಅವರೆಲ್ಲ ಏಂಜಲ್ ಕ್ಯಾಪಿಟಲ್ಸು ವೆಂಚರ್ ಕ್ಯಾಪಿಟಲ್ಗಳು ದುಡ್ಡು ಹಾಕ್ತಿದ್ವಿ ಮೊಟ್ಟ ಮೊದಲೇ ಬಾರಿಗೆ ವೆಂಚರ್ ಕ್ಯಾಪಿಟಲ್ ಆಗಿ ಇವತ್ತು ಭಾರತ ಸರ್ಕಾರ ಈ ನಮ್ಮ ಯುವಕರ ಮೇಲೆ ದುಡ್ಡನ್ನು ಹಾಕ್ತಾ ಇರೋವಂಥದ್ದು ನಾವು ಕಾಣ್ಬೋದು ಇದನ್ನು ಯಾವ ಸರ್ಕಾರಗಳು ಮಾಡಿರಲಿಲ್ಲ ತನಕ ಈ ಥರ ಸಪೋರ್ಟ್ ನಮ್ಮ ಯುವಕರಿಗೆ ಬೇಕಾಗೈತಿ ನಿಮಗೆ ಗೊತ್ತಿದೆ ನಮಗೆಲ್ಲ ಗೊತ್ತಿದೆ ಇವತ್ತು 700 ಕೋಟಿ ಇಡೀ ಜಗತ್ತಿನ ಜನಸಂಖ್ಯೆ ಇದ್ದರೆ 125 ಕೋಟಿಯಲ್ಲಿ 40-60 ಕೋಟಿ ಜನ ನಮ್ಮಲ್ಲಿ 35 ವರ್ಷದ ಕೆಳಗಡೆ ಇರುವಂಥವ್ರು ನಮ್ಮ ದೇಶದಲ್ಲಿದ್ದಾರೆ ಇವತ್ತು ಇವ್ರನ್ನ ಯಾವ ರೀತಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಇವ್ರನ್ನ ಯಾವ ರೀತಿ ನಾವು ಜಗತ್ತಿಗೆ ಗ್ಲೋಬಲ್ ಲೇಬರ್ ಮಾರ್ಕೆಟ್ಗೆ ನಮ್ಮನ್ನು ನಾವು ತಯಾರು ಮಾಡಬೇಕು ಅನ್ನೋಂಥ ಚಿಂತನೆಯೇ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಯವರ ಒಂದು ದೊಡ್ಡದಾದಂಥ ಒಂದು ಯೋಜನೆಯನ್ನು ಡಿಜಿಟಲ್ ಸ್ಟ್ಯಾಂಡಪ್ ಸ್ಟಾರ್ಟಪ್ ಮತ್ತು ಈ ಹ್ಯಾಕಥಲಾನ್ ಅನ್ನೋಂಥ ಕಾರ್ಯಕ್ರಮಗಳ ಮೂಲಕ ಇವತ್ತು ಯುವಕರಲ್ಲಿರುವಂಥ ಏನು ಅವರ ಹತ್ರ ಇರುವಂಥ ಶಕ್ತಿ ಇದೆ ಅದನ್ನು ಕನ್ವರ್ಜ್ ಮಾಡಿ
ಒಳ್ಳೆಯದಕ್ಕೆ ಸದುಪಯೋಗ ಮಾಡಿ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ತಗೊಂಡ್ಬಂದು ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ ಇವೆಲ್ಲವೂ ಸಹಿತ ಪೂರಕವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಹೊಸ ಸರ್ಕಾರ ಬಂದ ಮೇಲೆ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಒತ್ತಿದೆ, ಆಡಳಿತದಲ್ಲೂ ಸಹ ಅದು ಅನುಷ್ಠಾನ ಆಗಿದೆಯಾ? ತಂತ್ರಜ್ಞಾನದ ಅನುಷ್ಠಾನ ಆಡಳಿತದಲ್ಲೂ ಆಗಿದೆಯಾ? ನಾನು ಆಗಲೇ ನಿಮಗೆ ಟ್ರಾನ್ಸ್ಪರೆನ್ಸಿ ಇವತ್ತು ನಾವು ಬರೀ ಸರ್ಕಾರದ ಮಟ್ಟಿಗೆ ನಾವು ನೋಡ್ತಾ ಇಲ್ಲ, ಮುಂದುವರೆದ ಭಾಗವಾಗಿ ನನ್ನ ಪ್ರಕಾರ ಟ್ರಾನ್ಸ್ಪರೆನ್ಸಿ ಪ್ರತಿಯೊಬ್ಬ ಜನಸಾಮಾನ್ಯರಲ್ಲೂ ಸಹಿತ ಇವತ್ತು ಟ್ರಾನ್ಸ್ಪರೆನ್ಸಿಯನ್ನು ಬಯಸ್ತಾರೆ ಅಂತದ್ದು ನಾವು ಕಾಣ್ತಾ ಇದ್ದೀವಿ. ಪಾರದರ್ಶಕತೆ ಬರೀ ಸರ್ಕಾರಕ್ಕೆ ಮಾತ್ರ ಅಲ್ಲ, ಒಂದು ಕಾಲ ಇತ್ತು ಯಾವ ಫೈಲ್ ಬಂದರೆ ಮ್ಯಾಗ ಬರ್ತಿರ್ತಿದ್ರು ಕಾನ್ಫಿಡೆನ್ಷಿಯಲ್ ಅಂತಂದ್ಬಿಟ್ಟು. ರೈಟ್ ಟು ಇನ್ಫಾರ್ಮೇಷನ್ ಬಂದಾದಮೇಲೆ ಈ ದೇಶದಲ್ಲಿ ಇವತ್ತು ಅದರ ಮುಂದುವರೆದ ಭಾಗವಾಗಿ ನಮ್ಮ ಸರ್ಕಾರವೂ ಸಹಿತ ಎಲ್ಲ ಕಡೆಗೂ ಟ್ರಾನ್ಸ್ಪರೆನ್ಸಿ ಇರಬೇಕು ಮತ್ತು ಪಾರದರ್ಶಕತೆ ಇರಬೇಕು. ಅದೇ ಒಂದು ಕಾರಣಕ್ಕೆ ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ, ದೊಡ್ಡ ಪ್ರಮಾಣದಲ್ಲಿರುವಂಥ ಸಬ್ಸಿಡಿ ದುಡ್ಡು ನಮಗೆ ಉಳಿತಾಯ ಆಗ್ತದೆ. ನಿಮ್ಗೆ ಆಶ್ಚರ್ಯ ಆಗ್ತೈತಿ, ಗ್ಯಾಸ್ ಕನೆಕ್ಷನ್ಸು 2 ಕೋಟಿಗಿಂತ ಜಾಸ್ತಿ ಗ್ಯಾಸ್ ಕನೆಕ್ಷನ್ಸು, ಅವು ಡುಪ್ಲಿಕೇಟ್ ಇದ್ವು ಅಥವಾ ಟ್ರಿಪ್ಲಿಕೇಟ್ ಇದ್ವು ಅಥವಾ ಬೋಗಸ್ ಇದ್ವು. ಇವತ್ತು ಇಂಟರ್ಫೇಸ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರು ಮತ್ತು ಅಸೆಸ್ಸಿ ಇವರಿಬ್ಬರ ನಡುವೆ ಮುಖಾಮುಖಿ ಭೇಟಿಯಾಗೋದನ್ನು ತಪ್ಪಿಸ್ಬೇಕು ಅಂತ ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿದೆ. ಇವತ್ತು ಯಾವ ಇಂಟರ್ಫೇಸು ಇಲ್ಲ, ಆನ್ಲೈನ್ ನೀವು ಟ್ಯಾಕ್ಸ್ನ ಕಟ್ಬೋದು. ಇದನ್ನು ಯಾಕೆ ಮಾಡಿದ್ವಿ? ಒಂದು ಭ್ರಷ್ಟಾಚಾರ, ಎರಡನೇದು ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ಅದೊಂದು ವಲ್ನರಬಲ್ ಇರ್ತಾರೆ, ಅಸೆಸ್ಸಿನೂ ಆಗಲಿ ಅಸೆಸ್ಸಿಂಗ್ ಆಫೀಸರ್ಗಾಗಲಿ ಒಂದು ಆ್ಯಕ್ಸೆಸ್ ಸಿಗುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ. ಇವತ್ತು ಆನ್ಲೈನ್ ಮಾಡಿರುವಂಥ ಕಾರ್ಯಕ್ರಮ ಬರೇ ಟ್ಯಾಕ್ಸೇಷನ್ ಅಲ್ಲ, ಇವತ್ತು ತಮ್ಮ ಮುಂದುವರೆದ ಭಾಗವಾಗಿ ಜಿ ಎಸ್ ಟಿ, ನಿಮ್ಗೆ ಗೊತ್ತಿದೆ ಇದೇ ಟೆಕ್ನಾಲಜಿ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡಿ ಇವತ್ತು ದೇಶದಲ್ಲಿರುವಂಥ 24-25 ಟ್ಯಾಕ್ಸ್ಗಳನ್ನು ಇಂಡೈರೆಕ್ಟ್ ಟ್ಯಾಕ್ಸಸ್ಸನ್ನು ಸಬ್ಸ್ಯೂಮ್ ಮಾಡಿ ಇವತ್ತು ಒಂದು ಜಿ ಎಸ್ ಟಿ ಕಾನೂನನ್ನು ತೊಗೊಂಡು ಜುಲೈ 1ರಿಂದ ಅದು ಶುರು ಆಗ್ತಾ ಇದೆ. ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಎಲ್ಲೆಲ್ಲಿ ಪಾರದರ್ಶಕತೆ ಬೇಕಾಗಿತ್ತು ಅದಕ್ಕೆಲ್ಲವೂ ಸಹಿತ ಭಾರತ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾ ಇದೆ. ಎಲ್ಲ ರಾಜ್ಯ ಸರ್ಕಾರಗಳು ಸಹಿತ ಮಾಡ್ತವೆ. ಕರ್ನಾಟಕ ಬಿಕಾಸ್ ಆಫ್ ಐ ಟಿ ಎನೇಬಲ್ ಸ್ಟೇಟ್ ಲಾಂಗ್ ಬ್ಯಾಕ್, ನಮ್ಮಲ್ಲೂ ಸಹಿತ ಈ ವಿಚಾರಗಳು ಇಲ್ಲೇ ರಾಜ್ಯ ಸರ್ಕಾರಗಳು ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಇದು ಬೇರೆ ಕಡೆಯೂ ಎಲ್ಲೆಲ್ಲ ಕಡಿಮೆ ಇದೆ ಅಲ್ಲಿ ಯಾವ ರೀತಿ ಪಾರದರ್ಶಕತೆಯನ್ನು ತೊಗೊಂಬರ್ಬೇಕು ಅನ್ನೋದಕ್ಕೂ ಸಹಿತ ಸರ್ಕಾರ ಚಿಂತನೆ ನಡೆಸಿ ಮತ್ತು ಮಾಡ್ತಾ ಇದೆ. ನೀವು ಹೇಳಿದ್ರಿ 5 ವರ್ಷ ಮ್ಯಾಂಡೇಟ್ ಕೊಟ್ಟಿರ್ತಾರೆ, ಸೊ 5 ವರ್ಷದಲ್ಲಿ ನಾವು ಏನೇನು ಮಾಡ್ತೀವಿ ಅನ್ನೋದನ್ನು ಲೆಕ್ಕ ಕೊಡಬೇಕಂತ. ನಿಮ್ಮ ಲೆಕ್ಕ ಏನಿದೆ ಈ 5 ವರ್ಷದ ಅವಧಿಯಲ್ಲಿ? ನಿಮ್ಮ 3 ವರ್ಷದ ಅವಧಿಯ ಲೆಕ್ಕ ಏನಿದೆ? ಅದನ್ನ ಕಾಯ್ತಿದ್ದೆ ಇಷ್ಟೊತ್ತಾದರೂ ನನಗೆ ಈ ಪ್ರಶ್ನೆ ಕೇಳ್ತಾ ಇಲ್ಲ ಅಂತ. ನಮ್ಮದು 3 ವರ್ಷದ ಲೆಕ್ಕ ನನ್ನ ಕ್ಷೇತ್ರದಲ್ಲಿ ಆಗಿರುವಂಥದ್ದನ್ನು ನಾನು ಹೇಳ್ತೀನಿ. ಈ ವರ್ಷ 2 ಹೊಸ ರೈಲ್ವೆ ಲೈನ್ಗಳು ಘೋಷಣೆ ಆದವು ಈ ಬಜೆಟಲ್ಲಿ ಕರ್ನಾಟಕಕ್ಕೆ. ಅವೆರಡೂ ಸಹಿತ ನನ್ನ ಕ್ಷೇತ್ರದಲ್ಲೇ ಇದ್ದಾವೆ. ಒಂದು ಗದಗ ಎಲುವಿಗೆ 58 ಕಿಲೋಮೀಟ್ರು 640 ಕೋಟಿ ವೆಚ್ಚದಲ್ಲಿ, ಇದು ಭಾಳ ದಿವಸದಿಂದ ಎಲ್ಲರ ಬೇಡಿಕೆ ಇತ್ತು. ಇದು ಮೊದಲು ಬಾರಿಗೆ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಸುರೇಶ್ ಪ್ರಭುರ ನೇತೃತ್ವದಲ್ಲಿ ಇವತ್ತು ನಮಗೆ 58 ಕಿಲೋಮೀಟ್ರನ್ನ 640 ಕೋಟಿ ವೆಚ್ಚದ ಒಂದು ಯೋಜನೆ ನನ್ನ ಕ್ಷೇತ್ರದಲ್ಲಿ ಆಗಿರೋದು ನನಗೆ ಭಾಳಷ್ಟು ಸಂತೋಷ ತಂದಿದೆ. ದೇಶದ ನಮ್ಮ ಕ್ಷೇತ್ರದ ಜನರೂ ಸಹಿತ ಭಾಳಷ್ಟು ಖುಷಿಗೊಂಡಿದ್ದಾರೆ. ಇವತ್ತು ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು 98 ಕಿಲೋಮೀಟ್ರ್ ಸಹಿತ, ಅದರಲ್ಲೂ ಸಹಿತ ಇನ್ನೊಂದು ಯೋಜನೆ 1400 ಕೋಟಿ ರೂಪಾಯಲ್ಲಿ ರಾಜ್ಯ ಸರ್ಕಾರದ ಜಂಟಿ ಸಹಯೋಗದಿಂದ ಇದು ಸಹಿತ ಆಗಿದೆ. ಇದು ಸಹಿತ ನನ್ನ ಕ್ಷೇತ್ರದಲ್ಲಿ ಆಗಿರುವಂಥದ್ದು ನನಗೆ ಖುಷಿ ಮತ್ತು ಆಗಿರುವಂಥ ಸಂಗತಿ. ಸದ್ಯ ನಾವು ಗದಗವಾಡಿ ನೂತನ ರೈಲು ಇದು ಮಾರ್ಗ ನಿರ್ಮಾಣ ನಡೀತಾ ಇತ್ತು. ಈ ವರ್ಷ 190 ಕೋಟಿ ರೂಪಾಯಿ ಅದಕ್ಕೆ ಬಿಡುಗಡೆಯಾಗಿದೆ. ಹೊಸದು ಒಂದು ರೈಲ್ವೆ ಮಾರ್ಗದ ಸರ್ವೆ ಕಾರ್ಯ ಸಹಿತ ನನ್ನ ಕ್ಷೇತ್ರದಾಗ ಬದಾಮಿ ಗಜೇಂದ್ರಗಡ ಯಲಬುರ್ಗ 53 ಕಿಲೋಮೀಟ್ರ್ ಸರ್ವೆ ಸಹಿತ ಈ ಸಲ ನಡೀತಾ ಇದೆ. ಗದಗ ಉಟ್ಗಿ ಜೋಡಿ ಮಾರ್ಗಕ್ಕೆ 284 ಕಿಲೋಮೀಟ್ರ್ ಅದು ಸಹಿತ ಚಾಲನೆ ಈ ಸಲ ಸಿಕ್ತು. ಇವತ್ತು ತಮಗೆಲ್ಲ ಗೊತ್ತೈತಿ ಅತಿ ಮುಖ್ಯವಾಗಿ ಚಿಕ್ಕಜಾಜೂರಿಂದ ಹುಬ್ಬಳ್ಳಿ ತನಕ ರೈಲ್ವೆ ಡಬ್ಲಿಂಗ್ ಅದು ಸಹಿತ ನನ್ನ ಕ್ಷೇತ್ರದಲ್ಲಿ ಹೋಗುವಂಥದ್ದು ಡಬ್ಲಿಂಗ್ ಆಗ್ತಾ ಇದೆ. ಡಬ್ಲಿಂಗ್ ಆಗೋದ್ರ ಜೊತೆಗೆ ಇವತ್ತು ಅಲ್ಲೇನು ರೈಲ್ವೆ ನಿಲ್ದಾಣಗಳಿದ್ದಾವೆ ಅಲ್ಲಿಯೂ ಸಹಿತ ಅವೆಲ್ಲವೂ ಸಹಿತ ಏನು ದುರಸ್ತಿ ಆಗಬೇಕಾಗಿತ್ತು ಮತ್ತು ಎಕ್ಸ್ಟೆನ್ಷನ್ ಆಫ್ ಪ್ಲ್ಯಾಟ್ಫಾರ್ಮ್ಸ್ ಇತ್ತು ಮತ್ತು ಏನೇನು ಮೂಲಭೂತ ಸೌಕರ್ಯಗಳು ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕಾಗಿತ್ತು ಅವನ್ನೂ ಸಹಿತ ಇಂಪ್ರೂವ್ಮೆಂಟನ್ನು ಆ ಒಂದು ಇದರಲ್ಲಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟಲ್ಲೇ ಹೇಳಬೇಕು ಅಂತಂದರೆ
रेलवे ओवर ब्रिज सेंट्रल रोड फंडली ना क्षेत्र के ओट 121 कोटी 81 लक्ष रूपाय दुड्डु बिडुगडे आगिदे 60 कोटि 81 लक्ष गदग जिल्लेगे 61 कोटि हावेरि जिल्लेगे बिडुगडे आगि सुमारष्टु केलसगळु सहित ईगागले शुरु आगिदवे मत्ते राज्य हेद्दारिगळु केंद्र हेद्दारियागि एनु परिवर्तने गोंडिरदर ओळगडेगे नन्न क्षेत्रदल्लि ओट्टु 3500 किलोमीटर इडी राज्यक्के अपग्रेडेशन आद्रे 812 किलोमीटर ನನ್ನ ಕ್ಷೇತ್ರದಲ್ಲಿ ಹೋಗುವಂತ ರಾಜ್ಯ ಹೆದ್ದಾರಿಗಳು ಇವತ್ತು ಅಪ್ಗ್ರೇಡ್ ಆಗಿ ರಾಷ್ಟ್ರೀಯ ಹೆದ್ದಾರಿಗಳಾಗಿ ಇದರ ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಇದ್ದಂತ ಎರಡು ಸಿಟಿ ಮುನ್ಸಿಪಲ್ ಕೌನ್ಸಿಲ್ಗಳು ದೊಡ್ಡ ಅಂದ್ರೆ 1 ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆ ಇರುವಂತವು ಎರಡು ಊರುಗಳು ಒಂದು ಗದಗ ಬೆಟಗೇರಿ ಒಂದು ರಾಣೇಬೆನ್ನೂರು ಇವೆರಡೂ ಸಹಿತ ಅಮೃತ ಸಿಟಿ ಯೋಜನೆ ಅಡಿಯಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇವತ್ತು ರಾಣೇಬೆನ್ನೂರಿಗೆ 63 ಕೋಟಿ 38 ಲಕ್ಷ ಅಮೃತ ಸಿಟಿ ಗದಗ ಬೆಟಗೇರಿಗೆ 117 ಕೋಟಿ 80 ಲಕ್ಷ ಈಗಾಗಲೇ ಬಿಡುಗಡೆ ಆಗಿ ಡಿಪಿಆರ್ ಮಾಡಿ ಇವತ್ತಾಗಲೇ ಕೆಲಸಗಳು ಶುರುವಾಗುವಂತ ಹಂತದಲ್ಲಿರುವಂತವು ಇವೆರಡಕ್ಕೂ ನಾನು 100 ಕೋಟಿ ರೂಪಾಯಿನ ತಗೊಂಡು ಬರ್ತೇನೆ ಅಂತ ಅಂದ್ಬಿಟ್ಟು ಪ್ರಾಮಿಸ್ ಮಾಡಿದೆ ಅವೆರಡು ಊರು ಹಾವೇರಿಗೆ ನಾನು ತರಕಾಗಿಲ್ಲ ಅದು ನಾನು ಮಾಡ್ತಿದ್ದೆ ಇದರ ಜನಸಂಖ್ಯೆ 1 ಲಕ್ಷಕ್ಕಿಂತ ಕಡಿಮೆ ಇರೋದ್ರಿಂದ ಇದು ಅಮೃತದಲ್ಲಿ ಬಂದಿಲ್ಲ ಬಟ್ ಇದಕ್ಕೆ ಬೇರೆ ಒಂದು ಪ್ರೋಗ್ರಾಮನ್ನು ಮಾಡಿ ಇಲ್ಲಿಗೂ ಸಹಿತ ಹಾವೇರಿ ನಗರಸಭೆಗೂ ಸಹಿತ ದುಡ್ಡು ತರುವಂಥದ್ದನ್ನು ನಾನು ಮಾಡ್ತಾಯಿದ್ದೆ ಹಾವೇರಿಯಲ್ಲಿ ನಾನು ಕೇಂದ್ರೀಯ ವಿದ್ಯಾಲಯವನ್ನು ಶುರು ಮಾಡಿಸ್ತೀನಿ ಅಂತ ಮಾತನ್ನು ಹೇಳಿದ್ದೆ ಈಗಾಗಲೇ ಜಿಲ್ಲಾಡಳಿತ ಒಂದು ಜಾಗವನ್ನು ತೋರಿಸಿ ಈಗಾಗಲೇ ಈಗ 2 ವರ್ಷದಿಂದ ಶುರುವಾಗಿದೆ ಶಾಲೆ ದೀನದಯಾಳ್ ಉಪಾಧ್ಯಾಯ ಸ್ಕೀಮ್ನಲ್ಲಿನೇ ಇವತ್ತು ಎರಡು ಆದರ್ಶ ಗ್ರಾಮಗಳನ್ನು ಒಂದು ಗದಗ ಜಿಲ್ಲೆಯಲ್ಲಿ ಶಿರಟ್ಟಿ ತಾಲೂಕು ಎಳವತ್ತಿಯಲ್ಲಿ ಒಂದು ಮಾಡಿ ಈಗಾಗಲೇ ಕೆಲಸ ಮುಗಿಯಕ್ಕೆ ಬಂದಿದೆ ಹೆಚ್ಚು ಕಡಿಮೆ ಅಲ್ಲಿ ಒಂದು 7-8.5 ಕೋಟಿ ರೂಪಾಯಿಷ್ಟು ದುಡ್ಡನ್ನು ಕನ್ವರ್ಜೆನ್ಸ್ ಮಾಡಿ ಬೇರೆ ಬೇರೆ ಲೈನ್ ಡಿಪಾರ್ಟ್ಮೆಂಟ್ನ ಮಾಡಿ ಅಲ್ಲಿ ವಿಶೇಷವಾಗಿ ನಾವು ಅಲ್ಲೇನು ಮಾಡಿದ್ದೇವೆ ಅಂತಂದರೆ ಒಂದು ಅವ್ರ ರೋಡ್ ಅವರ ಊರಲ್ಲಿ ಒಂದು ಸಿ ಸಿ ರೋಡ್ ಬೇಕಾಗಿತ್ತು 1.35 ಕೋಟಿ ಒಂದು ಸಿ ಸಿ ರೋಡು ಅವರ ಕನೆಕ್ಟಿಂಗ್ ರೋಡಾಗಿ ನಮ್ಮ ಮಾಗಡಿಗೆ ಬರುವಂಥ ರೋಡಲ್ಲಿ ಹಳ್ಳ ಹೋಗ್ತಿದ್ವಿ ಎರಡು ದೊಡ್ಡ ಭಾಳ ವರ್ಷಗಳಿಂದ ಅವ್ರಿಗೆ ಬೇಡಿಕೆ ಇತ್ತು ಅಲ್ಲೇ ಎರಡು ಬ್ರಿಡ್ಜ್ಗಳು ಬೇಕಾಗಿತ್ತು ಆ ರಸ್ತೆಯಲ್ಲಿ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟಿಂದ ಕನ್ವರ್ಜೆನ್ಸ್ ಮಾಡಿಸಿ ಒಂದು 2-2.5 ಕೋಟಿಯಲ್ಲಿ 2 ಬ್ರಿಡ್ಜ್ಗಳನ್ನು ಮಂಜೂರಾತಿ ಮಾಡಿ ಈಗಾಗಲೇ ಕೆಲಸ ಮುಕ್ತಾಯಾಗಿದೆ ಅಲ್ಲಿ ಅಲ್ಲಿ ವಿಶೇಷವಾಗಿ 92.5 ಲಕ್ಷ ರೂಪಾಯಲ್ಲಿ ಆ ಗ್ರಾಮದ ವಿದ್ಯುತ್ ಉನ್ನತೀಕರಣ ಇದರ ಜೊತೆಗೆ ಅಲ್ಲೊಂದು ಪಿ ಎಚ್ ಸಿ ಇದೆ ಅದಕ್ಕೂ ಸಹಿತ ಸುತ್ತಲಿರುವಂಥ ಕಾಂಪೌಂಡ್ ಹಾಕಿ ಒಳಗಡೆ ಗಾರ್ಡನ್ಗಳನ್ನು ಮಾಡಿ ಅದನ್ನೂ ಸಹಿತ ಆ ಊರಿನ ಸಹಯೋಗದೊತ್ತಿಗೆ ವಿಶೇಷವಾಗಿ ಸಂಸದ್ ಆದರ್ಶ ಗ್ರಾಮದಲ್ಲಿ ನಾವು ನೋಡಬೇಕಾಗಿರೋದು ಅಂತಂದರೆ ಬರೇ ಮೂಲಭೂತ ಸೌಕರ್ಯದ ಇಂಪ್ರೂವ್ಮೆಂಟ್ ಅಲ್ಲ ನೈತಿಕವಾಗಿ ಅವ್ರಿಗೆ ಭೌತಿಕ ಕೆಲಸಕ್ಕಿಂತ ಅವ್ರ ಚಿಂತನೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಯೋಗ ಶಿಬಿರಗಳನ್ನು ಅಲ್ಲಿ ಮಾಡಿದ್ವಿ ಆ ಊರಲ್ಲಿರುವಂಥವ್ರಿಗೆ ಎಲ್ರಿಗೂ ಸಹಿತ ಪೋಡಿ ಮಾಡುವಂಥದ್ದು ಅವ್ರಿಗೇನೇನು ಜನಸಾಮಾನ್ಯರಿಗೆ ದಿವಸ ಏನು ಕೆಲಸಗಳಿದ್ವು ಎಲ್ಲರಿಗೂ ಸಹಿತ ಆಧಾರ್ ಕಾರ್ಡ್ ಕೊಡೋದಾಗಲಿ ರೇಷನ್ ಕಾರ್ಡ್ ಕೊಡೋದಿರಲಿ ಅದು ಎಲ್ಲವೂ 100% ಮಾಡಿ ಇಟ್ಕೊಂಥದ್ದು ಅದ್ರ ಜೊತೆಗೆ ಇದೊಂದು ಕಡೆಗೆ ನೀವು ಈ 3 ವರ್ಷದಲ್ಲಿ ಆಗಿರೋಕ್ಕಂತಹ ಕಾರ್ಯಕ್ರಮಗಳ ಬಗ್ಗೆ ಹೇಳಿದರೆ ಮುಂದೆ ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋದೇನು ಇದರ ಜೊತೆಗೆ ಅತಿ ಮುಖ್ಯವಾಗಿ ನನಗೆ ನನ್ನ ಕ್ಷೇತ್ರದಲ್ಲಿ ಆಗಬೇಕಾಗಿರೋದೇನು ಅಂತಂದರೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರ್ ಇಲ್ಲಿ ಹಾವೇರಿ ಇಲ್ಲಿ ಮಾಡೋದ್ರ ಜೊತೆಗೆ ನಮ್ಮ ಯುವಕರಿಗೆ ಮತ್ತು ಯುವತಿಯರಿಗೆ ಅದರ ಮುಖಾಂತರ ಜಾಬ್ ಸಿಗುವಂಥ ಕೆಲಸವನ್ನು ಕೆಲಸ ಸಿಗುವಂಥದ್ದನ್ನು ಮಾಡುವಂಥದ್ದು ರೈಲ್ ಡೆನ್ಸಿಟಿ ನನ್ನ ಕ್ಷೇತ್ರದಲ್ಲಿ ಜಾಸ್ತಿ ಮಾಡಬೇಕು ಅನ್ನೋಂಥದ್ದು ನನ್ನ ಆಸೆ ಇದೆ ನಾನು ನನ್ನ ವೈಯಕ್ತಿಕವಾಗಿ ಮಾಡ್ತಾ ಇರೋದು ಅಂತಂದರೆ ಸ್ಕೂಲಲ್ಲಿರುವಂಥ 9ನೇ 10ನೇ ಕ್ಲಾಸಲ್ಲಿರುವಂಥ ಮಕ್ಕಳಿಗೆ ಓರಿಯೆಂಟೇಷನ್ ಆಗಿ ನಾನು ಅವ್ರಿಗೆ ಇಂಟ್ರ್ಯಾಕ್ಷನ್ ಮಾಡೋದ್ರ ಜೊತೆಗೆ ಪ್ರೊಫೆಷ್ನಲ್ ಟೀಮ್ನು ಕಳಿಸಿ ಅವ್ರಿಗೆ ಬೇಕಾಗಿರುವಂಥ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ನಾವೇನು ಕರಿತೀವಿ ಇದನ್ನು ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಕಲಿಸೋದ್ರ ಜೊತೆಗೆ ಅವ್ರಿಗಲ್ಲಿರುವಂಥ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಮೇಲ್ ಮಾಡುವಂಥ ಕಾರ್ಯಕ್ರಮವನ್ನು ನಾನು ವೈಯಕ್ತಿಕವಾಗಿ ಮಾಡ್ತಾ ಇರ್ತೀನಿ ನಾನು ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತೀನಿ ಮುಂದುವರೆದು ನಾನು ಮುಂದಿನ ದಿನಮಾನಗಳಲ್ಲೇ ವೈಯಕ್ತಿಕವಾಗಿ ಒಂದೊಂದು ಸ್ಕೂಲಿಗೆ ಮರಗಳನ್ನು ಹಚ್ಚುವಂಥ ಕಾರ್ಯಕ್ರಮ ಸಸಿಗಳನ್ನು ನೆಡುವಂಥ ಕಾರ್ಯಕ್ರಮ ನನ್ನೊಂದು ಒಂದು ಬಿಲೀಫ್ ಇದೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಗುಣಮಟ್ಟದ ಶಿಕ್ಷಣ ಅನ್ನುವಂಥ ಅವಕಾಶವನ್ನು ನಾವು ಕೊಟ್ಟರೆ ನಮಗೊತ್ತಿಲ್ಲ ವಿ ನೆವರ್ನು ಯಾವುದೋ ಒಬ್ಬ ಹುಡುಗ ಅದರಿಂದ ಎಮರ್ಜ್ ಆಗಿ ಇಡೀ ದೇಶಕ್ಕೋ ಪ್ರಪಂಚಕ್ಕೂ ಒಂದು ಒಳ್ಳೆ ಮಾಡುವಂಥ ಅವಕಾಶ ವಂಚಿತರಾಗಿ ಅವ್ರು ಮಾಡೋಕ್ಕಾಗಿಲ್ಲ ಅನ್ನೋದಕ್ಕೆ ಒಂದು ಅವಕಾಶ ಕಲ್ಪಿಸುವಂಥ ಒಂದು
ಪ್ರಾಮಾಣಿಕ ಅಳಿಲು ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ. ನೀವು ಕಂಡುಕೊಂಡಂತೆ ರಾಜ್ಯದಲ್ಲಿ ಈ ಕೇಂದ್ರ ಯೋಜನೆಗಳ ಅನುಷ್ಠಾನ ಯಾವ ಸ್ವರೂಪದಲ್ಲಿ ನೋಡಿ, ನಾನು ಭಾರತೀಯ ಜನತಾ ಪಾರ್ಟಿಯ ಸಂಸತ್ ಸದಸ್ಯ. ನಮ್ಮ ಸರ್ಕಾರ ಕೇಂದ್ರದಲ್ಲಿದೆ, ಇಲ್ಲಿ ಕಾಂಗ್ರೆಸ್ನ ನೇತೃತ್ವದ ಸರ್ಕಾರ ಇದೆ. ನೀವು ಹೇಳಿದೆ, ನೀವೇ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ಸಂವಿಧಾನದ ಪ್ರಕಾರ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ಇಂಪ್ಲಿಮೆಂಟಿಂಗ್ ಏಜೆನ್ಸಿಯಾಗಿ ಮಾಡುವಂಥದ್ದು ರಾಜ್ಯ ಸರ್ಕಾರ. ಅನುಷ್ಠಾನ ಮಾಡುವಂಥ ಅಧಿಕಾರ ಇರುವಂಥದ್ದು ರಾಜ್ಯಕ್ಕಿರುವಂಥ ಅಧಿಕಾರ, ಅದು ಸಂವಿಧಾನಬದ್ಧವಾಗಿರುವಂಥದ್ದು. ಇದ್ರ ಬಗ್ಗೆ ಎರಡು ಮಾತಿಲ್ಲ. ಚುನಾವಣೆಯಲ್ಲಿ ನಮ್ಮ ರಾಜಕಾರಣ ಸೀಮಿತವಾಗಿರಬೇಕು. ಚುನಾವಣೆಯಲ್ಲಿ ಯಾರು ಎಲೆಕ್ಟ್ ಆಗ್ತೀವಿ, ಎಲೆಕ್ಟ್ ಆದಮೇಲೆ ನಮಗೊಂದು ಮ್ಯಾಂಡೇಟ್ ಜನಾದೇಶ ಸಿಕ್ಕಮೇಲೆ, ಜನಾದೇಶ ಏನು ನಿಮಗೆ ಇಲ್ಲಿಂದ 5 ವರ್ಷ ಜನರ ಪರವಾಗಿ ಕೆಲಸ ಮಾಡು ಅಂತೇಳಿ ಒಂದು ಜನಾದೇಶ ನಮಗೆ ಸಿಕ್ಕೈತಿ. ಆ ಜನಾದೇಶವನ್ನು ನೀವು ಪಾಲಿಸಬೇಕು ಅಂತ ನನ್ನ ರಿಕ್ವೆಸ್ಟ್, ಯಾರದೇ ಸರ್ಕಾರ ಇರಲಿ.